ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ಕಲಬುರಗಿ ನಗರದಲ್ಲಿ ಬೆಳಂಬೆಳಗ್ಗೆ ಗುಂಡಿನ ಸದ್ದು ಕೇಳಿ ಬಂದಿದೆ. ರೌಡಿ ಶೀಟರ್ ಒಬ್ಬರ ಮೇಲೆ ಪೊಲೀಸರು ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಕಲಬುರಗಿ ನಗರದ ಹೊರವಲಯದ ಗ್ರೀನ್ ಸಿಟಿ ಬಳಿ ಪೊಲೀಸರು ಪ್ರಕರಣವೊಂದರ ಸ್ಥಳ ಪರಿಶೀಲನೆಗೆ ಕರೆದುಕೊಂಡು ಹೋದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಆತ್ಮರಕ್ಷಣೆಗಾಗಿ ಪೊಲೀಸರು ಆರೋಪಿಯ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಹೀಗೆಂದು ಎಸ್ಪಿಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ಅವನು ನಿನ್ನೆ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಅವನ ವಶಕ್ಕೆ ಪಡ್ಕೊಂಡು ಇವತ್ತು ನಿನ್ನೆಲ್ಲ ರಾತ್ರಿ ಬಂದು ವಿಚಾರಣೆ ನಡೆಸಿ ನಂತರ ಇವತ್ತು ಬೆಳಗ್ಗೆ ಪಂಚನಾಮೆಗೆ ಅಂತಂದು ಕಲಬುರಗಿ ನಗರದ ಹೊರವಲಯದಲ್ಲಿರೋ ಗ್ರೀನ್ ಸಿಟಿ ಏರಿಯಾದಲ್ಲಿ ಹೋದಾಗ ಅವನು ಅವನ ಮೇಲಿರೋವಂಥ ಪ್ರಕರಣಗಳು ಮತ್ತು ಅವನ ಮೇಲೆ ಗೂಂಡಾಕ್ ಕಾಯ್ದೆ ಜಾರಿ ಮಾಡಬೇಕು ಅಂತ ನಮ್ಮದು ಏನು ಪ್ರಿಪ್ರೇಷನ್ ನಡೀತಿದೆ. ಅದ್ರ ಹಿನ್ನೆಲೆಯಲ್ಲಿ ಮತ್ತು ವರ್ಷಾನುಗಟ್ಟಲೆ ಜೈಲಲ್ಲಿರಬೇಕು ಅಂತಂದು ಅಲ್ಲಿದ್ದಂಥ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಆ ಪ್ರಯತ್ನದಲ್ಲಿ ನಮ್ಮ ಮೂರು ಜನ ಸಿಬ್ಬಂದಿಗಳು ತೌಸಿಫ್, ವೆಂಕಟೇಶ್, ಬಸವರಾಜ್ ಅಂತ ಮೂರು ಜನ ಸಿಬ್ಬಂದಿಗಳು ಒಂದು ಸಣ್ಣ ಮಟ್ಟದ ಇಂಜುರಿಯನ್ನು ಕೂಡ ಸಿದ್ಧ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಿವೆಂಟ್ ಮಾಡಲಿಕ್ಕೆ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಮೇಲಿನ ಹಲ್ಲೆಯನ್ನು ತಡೀಲಿಕ್ಕೆ ನಮ್ಮ ಅಶೋಕ್ ನಗರ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ರಮೇಶ್ ಅವರು ಒಂದು ಏರ್ ಫೈರ್ ಮಾಡಿದ್ದಾರೆ. ಅದಕ್ಕೂ ಅವನು ಯಾವಾಗ ಬಂದಿಲ್ಲ, ಎರಡು ರೌಂಡ್ ಅವನು ಏರ್ ಫೈರ್ ಮಾಡಿದ್ದಾರೆ. ಅವನಿಗೆ ಕಾಲಿಗೆ ಸದ್ಯ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈ ಒಂದು ಕಂಪ್ಲೀಟ್ ಪ್ರಕರಣದ ಮೇಲುಚಾರಿಯನ್ನು ನಮ್ಮ ಎ ಡಿವಿಷನ್ ಉಪವಿಭಾಗದ ಎ ಸಕರದ ಲೋಕೇಶ್ ಕುಮಾರ್ ಅವರು ವಹಿಸಿಕೊಂಡಿದ್ದರು. ಅವ್ರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು 14 ಜನನ ಅರೆಸ್ಟ್ ಮಾಡಿದ್ವಿ. ಇವತ್ತು ಅವನೊಬ್ಬನ ವಶಕ್ಕೆ ತಗೊಂಡಿದ್ವಿ ಮತ್ತು ಅವನ ಅಸೋಸಿಯೇಟ್ ಒಬ್ಬ ಸಂಗಮೇಶ್ ಅನ್ನುವಂಥ ಕೂಡ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ, ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ. ಘಟನೆಯಲ್ಲಿ 3 ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯಗಳಾಗಿದ್ದು ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಓಡಿಸ್ಕೊಂಡು ಹೋಗಿ ಬಲವಂತವಾಗಿ ಮದುವೆ ಮಾಡಿಕೊಂಡು ಅಕ್ರಮವಾಗಿ ಕೂಡಿಟ್ಟಿದ್ದಾನೆ, ಕೂಡ್ ಹಾಕಿದ್ದಾನೆ ಅಂತ ಒಂದು ಕಿಡ್ನಾಪಿಂಗ್ ಪ್ರಕರಣವನ್ನು ಕೊಟ್ಟಿದ್ರು. ಸೊ ಅದನ್ನು ನಾವು ದಾಖಲು ಮಾಡ್ಕೊಂಡಿದ್ವಿ. ತನಿಖೆಯಲ್ಲಿ ಆ ಹುಡುಗಿನ ಎಲ್ಲೂ ಹೊರಗಡೆ ಎಲ್ಲಿದ್ದಾಳೆ ಅನ್ನುವಂಥದ್ದು ಡೀಟೇಲ್ಸ್ ಎಲ್ಲೂ ಡಿಸ್ಕ್ಲೋಸ್ ಮಾಡಿಲ್ಲ. ನಂತರ ಒಂದೊಮ್ಮೆ ನಮ್ಮ ಸಿಬ್ಬಂದಿಗೆ ಸಿಕ್ಕಂಥ ಸಂದರ್ಭದಲ್ಲಿ ಆಕೆ ಫೋರ್ಸಿಬಲಿ ನನ್ನ ಜೊತೆ ಮದುವೆ ಮಾಡ್ಕೊಂಡಿದ್ದಾನೆ, ಫೋರ್ಸಿಬಲಿ ಇದು ಮಾಡಿದ್ದಾರೆ, ನನಗೆ ಲೈಫ್ ಸಾಕಿದೆ ಅಂತಂದು ಎಕ್ಸ್ಪ್ರೆಸ್ ಮಾಡಿದ್ದು ಕೂಡ ಇದೆ. ಆ ನಂತರದಲ್ಲಿ ಆಕೆ ಹೊರಗಡೆ ಬಂದು ಧೈರ್ಯವಾಗಿ ನೀವು ಹೇಳಿ ಅಂತಂದಾಗ ಹೆದರ್ಕೊಂಡು ಇವನಿಗೆ ನಾನು ಏನಾದರೂ ಆ ಥರ ಹೇಳಿದರೆ ನಾನು ಕೊಲೆನೇ ಮಾಡಿರ್ತೇನೆ ಅಂತಂದು ಇವನಿಗೆ ಹೆದರ್ಕೊಂಡು ಆಕೆ ಸುಮ್ಮನಿರುವಂಥದ್ದು ಪೋಷಕರು ಹೇಳ್ತಾರೆ. ಅಷ್ಟಲ್ಲದೆ ಇವನು ಬಹಳ ಸುಮಾರು 19 ಪ್ರಕರಣಗಳು ಕಲಬುರಗಿ ನಗರದ 7-8 ಪೊಲೀಸ್ ಸ್ಟೇಷನಲ್ಲಿ ಪ್ರತಿ ಠಾಣೆಯಲ್ಲಿ 2-3 ಪ್ರಕರಣದಂತೆ ಒಟ್ಟು 19 ಪ್ರಕರಣದಲ್ಲಿ ಇವನು ಭಾಗಿಯಾಗಿರೋದು ಇದುವರೆಗೂ ಬಂದಿದೆ. ಮತ್ತು 7-ಸ್ಟಾರ್ ಗ್ಯಾಂಗ್ ಅಂತ ಒಂದು ಪ್ರತ್ಯೇಕ ಗ್ಯಾಂಗ್ ಮಾಡಿಕೊಂಡು ಗ್ಯಾಂಗ್ಸ್ಟರ್ ಥರ ವೀಡಿಯೋಗಳು ಮಾಡಿಕೊಂಡು ಫೋಟೋಶೂಟ್ಸ್ ಮಾಡಿಕೊಂಡು ಬೆಂಬಲಿಗರ ಜೊತೆ ಬಿಲ್ಡಪ್ಪು ಕೊಡೋವಂಥದ್ದು, ಹವಾ ಮೇಂಟೈನ್ ಮಾಡುವಂಥದ್ದು, ಈ ಥರ ಎಲ್ಲ ಪ್ರಕ್ರಿಯೆ ಇತ್ತು. ಅದ್ರ ಜೊತೆ ಮೀಟರ್ ಬಡ್ಡಿ, ಆಮೇಲೆ ಎಕ್ಸ್ಟ್ರಾಷನ್ ಮಾಡುವಂಥದ್ದು, ಆಮೇಲೆ ರಾತ್ರಿ ಹಣ ಕೊಡಲಿಲ್ಲ ಅಂತಂದರೆ ಹೊಡಿಯೋದು, ಪೆನಾಲ್ಟಿ ಹಾಕುವಂಥದ್ದು, ಈ ಥರ ಎಲ್ಲ ಕೆಟ್ಟ ಪ್ರವೃತ್ತಿಗಳಿಗೆ ಇವನು ಇಳಿದಿದ್ದ. ಮತ್ತು ಇವ್ರ ಕುಟುಂಬದವರು ಕೂಡ ಇವನಿಗೆ ಸಂಪೂರ್ಣವಾಗಿ ಎಲ್ಲ ಹಂತದಲ್ಲಿ ಸಹಕಾರ ಮಾಡಿದ್ದಾರೆ. ಮೊನ್ನೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಅನುಚಿತವಾಗಿ ನಡ್ಕೊಳ್ಳುವಂಥ ಸಂದರ್ಭದಲ್ಲಿ ಕೂಡ ಅವ್ರ ಕುಟುಂಬ ವರ್ಗದವರೆಲ್ಲ ಅವನಿಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಆ ಕುಟುಂಬದಾಗೆ ಒಬ್ಬಳು ಹೆಣ್ಮಗಳು ಆಕೆನೇ ಖುದ್ದು ನೆಲಕ್ಕೆ ತಲೆ ಹೊಡ್ಕೊಂಡು ಪೊಲೀಸ್ನಲ್ಲಿ ಹಲ್ಲೆ ಮಾಡಿರುವಂಥದ್ದು ನಾಟಕ ಮಾಡಿದ್ದು ಕೂಡ ನಮ್ಮ ಗಮನಕ್ಕೆ ಬಂದಿತ್ತು. ನಂತರ ಅವಳು ಠಾಣೆಗೆ ಇದು ಹಾಸ್ಪಿಟ್ಲಿಗೆ ಬಂದಿದ್ದಾಳೆ ಅಂತಂದು ಹಾಸ್ಪಿಟ್ಲಿಗೆ ಬಂದಾಗ ಆಕೆ ಕಾಂಪೌಂಡ್ ಹಾರಿ ಓಡಿ ಹೋಗಿದ್ದು ಕೂಡ. ಗೋದ್ರೇಜ್ ಇಂಟೀರಿಯೋ ಡಿಸೈಡ್ ಬಿಗ್ ಬಜಾರ್ ಕಲಬುರಗಿ. ಕಾಲ್ ಆನ್ ಎನಿ ಕ್ವೈರಿ.